मक्ले ಅಲ್ಲ ಸಾಕಷ್ಟು ಸರಿ ಸಾಕಷ್ಟು ಬೇರೆ ಪಿಕ್ಚರ್ಗಳಿಗೆ ವಿಮರ್ಶೆ ಮಾಡೋದು ಕರೆಕ್ಟ್ ನನ್ನ ಪಿಕ್ಚರು ನನ್ನ ಕುಟುಂಬದ ಜೊತೆ ನನ್ನ ಸಿನಿಮಾ ಬಗ್ಗೆ ಮಾತಾಡೋದು ಆ ರಾಜೇಂದ್ರ ಪೊನ್ನಪ್ಪ ಇದನಲ್ಲ ಅವನು ಎಂತ ಬುದ್ಧಿವಂತರೆ ಅಯ್ಯೋ ನಾನು ಈ ಸಿನಿಮಾನ ಇವತ್ತೇ ನೋಡ್ತಾ ಇರೋದು ಎಲ್ಲದಕ್ಕಿಂತ ದೊಡ್ಡ ಖುಷಿ ಕೊಟ್ಟಿತ್ತು ನನಗೆ ಇವತ್ತು ನನ್ನ ಸಿನಿಮಾ ಕುಟುಂಬ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದೆ ಅದು ನನಗೆ ತುಂಬಾ ಮನಸ್ತೃಪ್ತಿ ಅಂತ ಕೊಟ್ಟಂತ ಸಿನಿಮಾ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ ತಕ್ಷಣ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದ್ರು ಅದೇ ತರ ಈ ಸಿನಿಮಾ ಕೂಡ ಎಲ್ಲಾ ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾ ಅನ್ನೋದು ಖಂಡಿತ ಆಮೇಲೆ ಇದು ನನ್ನ ಚಿಕ್ಕ ಪ್ರೇಮ ಲೋಕ ಇದು ಈ ಚಿಕ್ಕ ಪ್ರೇಮ ಲೋಕ ಅವರೆಲ್ಲ ಬಂದು ದೊಡ್ಡ ಪ್ರೇಮ ಲೋಕ ಅದು ಚಿಕ್ಕ ಪ್ರೇಮ ಈ ಚಿಕ್ಕ ಪ್ರೇಮ ಲೋಕಕ್ಕೋಸ್ಕರ ಒಬ್ಬ ತಂದೆಯಾಗಿ ಏನೆಲ್ಲಾ ಮಾಡ್ತೀನಿ ಅನ್ನೋದನ್ನ ಈ ಸಿನಿಮಾ ಮೂಲಕ ನೀವು ನೋಡಬಹುದು ಅಂದ್ರೆ ಫ್ಯಾಮಿಲಿ ಇಸ್ ಎವ್ರಿಥಿಂಗ್ ಎಲ್ಲ ಮಕ್ಕಳು ಹೆಂಡತಿ ಇವರುಗಳ ಜೊತೆ ಹೇಗಿರ್ತಾರೆ ಏನು ನಡ್ಕೋಬೇಕು ಅದು ಈ ಸಿನಿಮಾ ನಿಮಗೆ ನಾನು ಐ ಥಿಂಕ್ ತುಂಬ ಮಾತಾಡಿದ್ದೀನಿ ಈ ಸಿನಿಮಾ ಬಗ್ಗೆ ಅದು ಪ್ರತಿ ಸಾರಿ ಇದು ನಿಮ್ಮ ಥರನೇ ನಾನು ಕೂಡ ಪ್ರೇಕ್ಷಕನಾಗಿ ನಾನು ಇವತ್ತು ಸಿನಿಮಾ ನೋಡಿದ್ದು ನಿನ್ನೆವರೆಗೂ ನಾನು ಸಿನಿಮಾ ನೋಡಿರಲಿಲ್ಲ ಇವತ್ತು ನೋಡಿದಾಗ ನಾನು ಮೈ ಮರೆತುಬಿಟ್ಟೆ ಆ್ಯಕ್ಚುಲಾಗಿ ಸೆಕೆಂಡ್ ಹಾಫ್ ಬಂದಾಗಂತೂ ನನಗೆ ನಾನೇ ಕಾಣಿಸ್ತಿಲ್ಲ ಅಲ್ಲೊಬ್ಬ ರಾಜೇಂದ್ರ ಪೊನ್ನಪ್ಪ ಕಾಣ್ತಾ ಇದ್ದ ಅಲ್ಲಿ ಅವನ ಕುಟುಂಬ ಕಾಣಿಸ್ತಾ ಇತ್ತು ಅದು ಯಾವ ಥರ ಶೇಪ್ ಮಾಡ್ಕೊಂಡು ಹೋಗುತ್ತೆ ಮೈಯೆಲ್ಲ ಜೊಮ್ಮು ಯೂಶ್ವಲಾಗಿ ನಾವು ಆ್ಯಕ್ಟ್ ಮಾಡಿದ ಸಿನಿಮಾಗಳು ನಾವು ನೋಡೋದು ಕಡಿಮೆ ನಾವು ನೋಡಿದಾಗ ನಮಗೆ ರೋಮಾಂಚನ ಆಗುತ್ತೆ ಅನ್ನೋದು ಇವತ್ತದು ಆಯಿತು ಎಸ್ಪೆಷಲಿ ಲಾಸ್ಟ್ ಒಂದು 2-3 ರೀಲ್ಸ್ ಬರ್ಬೇಕಾದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂದರೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ ಆಮೇಲೆ ಎಷ್ಟು ಫಸ್ಟ್ ಹಾಫಿಂದ ಹಂಗೆ ಸೆಕೆಂಡ್ ಹಾಫ್ ಬರ್ತಾ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಸಿನಿಮಾ ಇದು ಬಹುಶಃ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬ ಸಮೇತ ಬಂದವರು ಎಲ್ಲರಿಗೂ ಈ ಸಿನಿಮಾ 100% ಮನಸ್ಸು ತುಂಬ ತೃಪ್ತಿ ಕೊಟ್ಟೆ ಕೊಡುತ್ತೆ ಆ್ಯಂಡ್ ಎಲ್ಲರೂ ತಮ್ಮ ತಮ್ಮ ಕುಟುಂಬಗಳನ್ನ ಇದು ಈ ಸಿನಿಮಾ ಆದಮೇಲೆ ಚೆನ್ನಾಗಿ ಪ್ರೀತಿಸ್ತಾರೆ ಅದು ಬೇಕು ಹೆಂಡತಿ ಜೊತೆ ಹೇಗೆ ನಡ್ಕೋಬೇಕು ಮಕ್ಕಳಿಗೋಸ್ಕರ ಏನೇನೋ ಒಬ್ಬ ತಂದೆ ಮಾಡ್ತಾರೆ ಮಕ್ಕಳು ಹೇಗಿರ್ಬೇಕು ಮಕ್ಕಳ ಜೊತೆ ನಗ್ನಾಗ್ತಾ ಇರ್ಬೇಕು ಹೆಂಡತಿ ಜೊತೆ ತುಂಡತನ ಇರ್ಬೋದು ಇವೆಲ್ಲ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಒಂದು ಕುಟುಂಬ ಆದಮೇಲೆ ಅದರಲ್ಲಿ ಪ್ರೀತಿ ಬರ್ತಿರುತ್ತೆ ಅದರೊಳಗೊಂದು ಭಯ ಇರುತ್ತೆ ಆ ಸಲಿಗೆ ಇರುತ್ತೆ ಆ ತುಂಡತನ ಇರುತ್ತೆ ಅದೆಲ್ಲ ತೋರಿಸೋ ಸಿನಿಮಾನೇ ರಾಜೇಂದ್ರ ಪೊನ್ನಪ್ಪ ಇನ್ನು ನಾನೇ ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಮಾತಾಡಿದೆ ಅಂತ ಅನಿಸುತ್ತೆ ನನ್ನ ಹೆಂಡತಿ ಅವಳು ಮಾತಾಡ್ತಾ ಇರ್ತಾರೆ ಅಯ್ಯೋ ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ದ ಫಿಲಮ್ ಆಸ್ ರವಿ ಸರ್ ಸೆಡ್ ಸೆಕೆಂಡ್ ಹಾಫ್ ಇಸ್ ಸೋ ಡ್ಯಾಮ್ ಗುಡ್ ಆ್ಯಂಡ್ ಎವ್ರಿ ಒನ್ ಐ ಮೀನ್ ಇನ್ ಮಲಯಾಳಂ ದೃಶ್ಯ ಹ್ಯಾಸ್ ಕಮ್ ಇನ್ ಓ ಟಿ ಟಿ ಬಟ್ ನೌ ಸೀಯಿಂಗ್ ದೃಶ್ಯ ಇನ್ ದ ಥಿಯೇಟರ್ ಇಟ್ಸ್ ಸಚ್ ಎ ಹ್ಯೂಜ್ ಫಿಲಮ್ ಆ್ಯಂಡ್ ಐ ಆಲ್ಸೋ ಗಾಟ್ ಗೂಸ್ ಬಂಪ್ಸ್ ವೆನ್ ಯು ವೇ ವಾಕಿಂಗ್ ಔಟ್ ಆಫ್ ದಟ್ ಕೋರ್ಟ್ ಐ ರಿಯಲಿ ರಿಯಲಿ ಲವ್ ದಟ್ ಸೀನ್ ಆ್ಯಂಡ್ ಐ ಆಮ್ ಶೋರ್ ದಟ್ ಎವ್ರಿ ಫ್ಯಾಮಿಲಿ ಇನ್ ಕರ್ನಾಟಕ ಇಸ್ ಗೋಯಿಂಗ್ ಟು ಲವ್ ದ ಫಿಲ್ಮ್ ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಜೊತೆಯಲ್ಲಿ ಬಂದು ನೋಡು ಪ್ಲೀಸ್ ನೋಡಿ ಆ್ಯಂಡ್ ಐ ಆಮ್ ಶೋರ್ ಎವ್ರಿವನ್ ಇಸ್ ಗೋಯಿಂಗ್ ಟು ಲೈಕ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದ ಫಿಲಮ್ ಅಗೈನ್ ಸರ್ ಲವ್ ಯು ಆಲ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದು ಸಿನಿಮಾನ ನೋಡಿದ್ದಕ್ಕೆ ಎಲ್ಲ ಸ್ಟಾರ್ಸ್ಗೆ ಎಲ್ಲ ಸೆಲೆಬ್ರಿಟೀಸ್ಗೆ ತುಂಬ ಥ್ಯಾಂಕ್ಸ್ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಮೂವಿನ ನನಗೆ ಸೆಕೆಂಡ್ ಹಾಫ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಸ್ಪೆಷಲಿ ಇದು ಕ್ಲೈಮ್ಯಾಕ್ಸ್ ದಟ್ ವಾಸ್ ಮೈ ಫೇವ್ರೆಟ್ ಪಾರ್ಟ್ ಮತ್ತು ಇನ್ನೊಂದ್ಸತಿ ನಾನು ನನಗೆ ಆಪರ್ಚುನಿಟಿ ಕೊಟ್ಟಿರುವಂಥ ವಾಸು ಸರ್ಗೆ ಮತ್ತು ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನಗೆ ಸಾಥ್ ಕೊಟ್ಟಂಥ ನನ್ನ ಫ್ಯಾಮಿಲಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಓವರಾಲ್ ಆಗಿ ಇನ್ನೊಂದು ಕೆಲವು ವಿಷಯಗಳು ಹೇಳಬೇಕು ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅದ್ಭುತ ನನ್ನನ್ನು ಏನಾದರೂ ಈ ಸಿನಿಮಾದಲ್ಲಿ ಇನ್ನೊಂದು ಸ್ಟೆಪ್ ಹೀರೋ ಮಾಡಿದ್ದಾರೆ ಅಂದರೆ ಅದು ಅನಂತ್ ನಾಗಿಗೆ ಕ್ರೆಡಿಟ್ ಹೋಗುತ್ತೆ ಅದಾದಮೇಲೆ ಆಪೋಸಿಟ್ ನಮ್ಮ ಪ್ರಮೋದ್ ಶೆಟ್ಟಿ ಅವರು ಚೆನ್ನಾಗಿ ಕೊಟ್ಟಿದ್ದಾರೆ ಆ ಕಣ್ಣಿನ ಮೂಲಕನೇ ಅವ್ರು ಏನೇ ಮಾಡಿದ್ರು ಕೂಡ ಅದನ್ನು ಸುಮ್ಮನೆ ಹಂಗೆ ಒಂದು ತುಂಟು ಸುಮ್ಮನೆ ಹಂಗೆ ನೋಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋದಿದ್ದಿಲ್ಲ ಅವೆರಡು ಕ್ಯಾರೆಕ್ಟ್ರಲ್ಲ ಎರಡು ಕಣ್ಣು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅನ್ನೋದನ್ನು ಶ್ರೀವಾಸ್ ಅವರು ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಆ್ಯಂಡ್ ಐ ಥಿಂಕ್ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಫಿಲಮ್ ಪಾರ್ಟ್ 3 ಅದು ಅವ್ಗಳು ಯಾರು ಬರೆಯೋಕ್ಕಾಗಲ್ಲ ಅಂತ ಅನಿಸುತ್ತೆ ಅದು ಮೋಸ್ಟ್ಲಿ ಅದು ಕಾಪಿರೈಟ್ ಆ್ಯಕ್ಟ್ಸ್ ಅಂತ ಇರುತ್ತೆ ಅವ್ರ ಕೈಲ ಹೋಗುತ್ತೆ ಆ ಪಾತ್ರಗಳೆಲ್ಲ ಯಾರು ಸೀಕ್ವೆಲ್ ಆಗಲಿ ಪ್ರೀಕ್ವೆಲ್ ಆಗಲಿ ಯಾರು ಮಾಡೋಂಗಿಲ್ಲ ಮೋಸ್ಟ್ಲಿ ಅವರೇ ಮಾಡಬೇಕಾಗುತ್ತೆ
ಹಾಗೆ ಏನಾದರೂ ಬರೆದ್ರು ಕೂಡ ಐ ತಿಂಕ್ ಅವ್ರ ಪರ್ಮಿಷನ್ ಕೊಡಬೇಕಾಗುತ್ತೆ, ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಐ ಡೋಂಟ್ ಥಿಂಕ್ ನಮ್ಮ ಯಾರು ಬರೆಯೋಕ್ಕಾಗಲ್ಲ. ಈವನ್ ರಾಜೇಂದ್ರ ಪೊಂಡಪ್ಪ ಟೈಟ್ಲ್ ಕೂಡ ಯಾರು ಇಟ್ಕೊಳ್ಳಂಗೆ, ಆದರೆ ಅವರು ಕಾಪಿರೈಟ್ ಆಕ್ಟ್ಸ್ ಮಾಡಿರ್ತಾರೆ. ಸೊ ಅದು ಈ ಸಬ್ಜೆಕ್ಟ್ ಅದರೆಲ್ಲ ಮಾಡೋಕ್ಕಾಗಲ್ಲ, ಅವರೇ ಅವ್ರ ಹತ್ರನೇ ಬರಬೇಕು. ಇಲ್ಲ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಪರ್ಮಿಷನ್ ಕೊಟ್ಟು ಡಿಸ್ಕಷನ್ ಯಾರು ಅಂತ ಮಾಡ್ಕೋಬೋದು ಸರ್, ಬಟ್ ಅದಾಗೋದಿಲ್ಲ ಅನ್ಸುತ್ತೆ. ಅಲ್ಲಲ್ಲ ದೃಶ್ಯ ತ್ರೀ ಇಲ್ಲ, ದೃಶ್ಯ ಎಷ್ಟೇ ದೃಶ್ಯ ಬಂದರೂ ಅದು ಇದೇ ಫ್ಯಾಮಿಲಿನ ಬರಬೇಕು, ಬೇರೆ ಫ್ಯಾಮಿಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ಅಟ್ ದ ಮೋಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ, ಅವ್ರೇನೇನೆಲ್ಲ ಟ್ರೈ ಮಾಡ್ಬೋದು ಅನ್ನೋದು ಮಾಡ್ತಾ ಹೋಗ್ತಾರೆ ಹೊರತು ಈ ದೃಶ್ಯ ಫ್ಯಾಮಿಲಿ ಚೇಂಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ದೃಶ್ಯ ಫ್ಯಾಮಿಲಿನೇ ಬರುತ್ತೆ. ಈ ದೃಶ್ಯ ಫ್ಯಾಮಿಲಿ ಸಾಕಷ್ಟು ವಿಷಯ ಇದೆ, ನಿಮಗೆ ಸಾಕಷ್ಟು ಸೊಸೈಟಿಯಲ್ಲಿ ನಡೆಯುವ ವಿಷಯಗಳು, ಅದರಿಂದ ಹೆಂಗೆ ಒಂದು ಫ್ಯಾಮಿಲಿ ಮೂಲಕ ಹೇಳ್ಬೋದು ಅನ್ನೋದು ತುಂಬ ಮುಖ್ಯ ಈ ಸಿನಿಮಾದಲ್ಲಿ. ಅಂದರೆ ಪ್ರತಿ ಕುಟುಂಬಕ್ಕೂ ತುಂಬ ಹತ್ರ ಆಗುತ್ತೆ ಸಿನಿಮಾ, ಪ್ರತಿಯೊಬ್ಬರಿಗೂ, ಅದರಲ್ಲೂ ಹೆಣ್ಮಕ್ಳಿರೋ ಕುಟುಂಬಕ್ಕೂ ತುಂಬ ಹತ್ರ ಆಗುತ್ತೆ ಸಿನಿಮಾ. ಅದು ಒಂದು ವಾಸ್ಟ್ ಸ್ಟೋರಿನ ಒಂದು ಫ್ಯಾಮಿಲಿ ಸ್ಟೋರಿ ಮೂಲಕ ಒಂದು ಕ್ರೈಮ್ ಅಂಡ್ ಇದು ಮಿಕ್ಸ್ ಮಾಡ್ಕೊಂಡು ಹೇಳೋದಿಲ್ಲ, ಅದೇ ಬೆಸ್ಟ್ ಪಾರ್ಟ್ ಈ ಸಿನಿಮಾದಲ್ಲಿ. ಯಾಕಂದ್ರೆ ನಾವು ಸಿನಿಮಾ ಆ್ಯಕ್ಟ್ ಮಾಡಿದವ್ರು, ನಾವು ಈ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ಬಾರ್ದು ಆ್ಯಕ್ಚುಲಾಗಿ, ಬಟ್ ನಮಗೆ ಸೆಕೆಂಡ್ ಹಾಫ್ ನೋಡಿದ್ರೆ ನಮಗೆ ರೋಮಾಂಚನ ಆಗೋಗುತ್ತೆ ಈ ಸಿನಿಮಾ. ಆ ಥರ ಒಂದು ಹೋಗ್ತಾ ಹೋಗ್ತಾ ಕ್ರಿಯೇಟ್ ಆಗಿ ನಾನು ಮರೆತುಬಿಟ್ಟೆ. ನಾನು ಯೂಶ್ವಲಾಗಿ ನನ್ನ ಸಿನಿಮಾ ಜಾಸ್ತಿ ನೋಡೋಕೆ ಹೋಗೋ, ನನ್ನ ಸಿನಿಮಾ ಬಗ್ಗೆ ನಾನೇನು ಮಾತಾಡಲಿ, ಬಟ್ ಲಾಸ್ಟಲ್ಲಿ ಸೆಕೆಂಡ್ ಹಾಫ್ ಬರ್ತಿರ್ಬೇಕು, ನಾನು ನಾನೇ ಮರೆತುಬಿಟ್ಟು ಸಿನಿಮಾ ನೋಡ್ತಾ ಕೂತಿದ್ದೆ. ಎಲ್ಲ ಒಂದು ಕಡೆ ಲಾಸ್ಟ್ ಕ್ಲಾಸ್ ನೋಡಿರ್ಬೇಕು ಅನ್ನಿಸ್ಬಿಡ್ತು. ಆ ರಾಜೇಂದ್ರ ಪೊನ್ನಪ್ಪನ ನೋಡಿ ನಿಮಗೂ ಅದೇ ಅನುಭವ ಬರ್ತಿದ್ದೆ, ನಾನು ನಂಬಿದ್ದೀನಿ ನೋಡಿ.